ಮೇಲೆ ಮಾತಾಡ್ತೀವಿ, ಆಗ್ಲಿಂದ ನೀವೇ ಮಾತಾಡಿ, ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿ, ನಾನು ಎಲ್ಲ ಸೀರೆ ಬಟ್ಟೆ ಎಲ್ಲ ಮಡಚಿಟ್ಟಾಯ್ತು. ನೀವು ನನ್ನ ಸೆರೆಗೆ ಯಾಕೆ ಹಿಡ್ಕೊಂಡಿದ್ದೀರಾ? ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ನಾನ್ ಎಲ್ಲಿಗೆ ಹಿಡ್ಕೊಂಡಿವ್ನಿ? ನೀವು ಸುಮ್ ಸುಮ್ಕೆ ಬೈತೀರಾ ನಂಗೆ? ಬುಡಿಯೋ ಅಲ್ಲಿ, ನೀವು ಬೈಯೋದ್ರಾಗು ಈತ ಅದೇ. ಬಯೋಕ್ಕಿಂತ ಮುಂಚೆ ಹೇಳಕ್ಕಾಗಲ್ವಾ? ಬೈತೀರಾ ಅಂತ ನಂಗೇನು ಕನ್ಸು ಬಿದ್ದಿತ್ತೆ. ಅಷ್ಟಕ್ಕೂ ನನ್ನ ಮಾತಾಡಕ್ಕೆ ಎಲ್ಲಿ ಬಿಟ್ಟಿರಾ ನೀವು? ಸರಿ ಸರಿ, ಮನಸ್ಸುಗಳು ಒಂದಾಗಿದೆ, ಬಗೆಹರಿಯದ ಒಗಟುಗಳು ಸಾಲಾಗಿದೆ, ಹದಿಹರೆಯದ ಮನಸ್ಸುಗಳು ಒಂದಾಗಿದೆ. ನನ್ನಲ್ಲಿ ಕಾಡುವ ಕಲ್ಪನೆ ಮುದ್ದಾದ ಕನಸಿಗೆ ಪಿಸು ಮಾತಾಗಿ ತುಟಿಯಲ್ಲಿ ಕೊನೆಗಾದೆ ಮೌನವೇ. ನಮಸ್ಕಾರ ನಮಸ್ಕಾರ ಶಿರೋದೃಪ್ನವ್ರಿಗೆ, ಹೇಗಿದ್ದೀರಾ? ಮನೆಯಲ್ರು ಆರಾಮ? ಏನು ಕಲೆಕ್ಟರ್ ಸಾಹೇಬ್ರೆ, ಎಷ್ಟೊಂದು ದಿನ ಆಗಿತ್ತು ನಿಮ್ನ ನೋಡಿ. ಕುಂತ್ಕೊಳ್ಳಿ. ನಮ್ಗೇನು ಹೇಳಿ, ಎಲ್ಲ ಸಂದಾಗೆ ಇದೆ. ಇರ್ತದಲ್ಲ ಒಂದೆರಡು ಪ್ರಾಬ್ಲಮ್. ಇಂಥವ್ ಹೇಳಿದ್ನಲ್ಲ ತೋಟದ ವಿಚಾರ, ಅಂತ ತಲೆನೋವು ಬಿಟ್ರೆ ಬೇರೆ ಏನಿಲ್ಲ ಹೇಳಿ. ನಾನು ಅದೇ ವಿಚಾರವಾಗಿ ಬಂದಿರೋದು. ನೀವು ಕೇಳಿದ್ರಲ್ಲ 30 ಎಕರೆ ಹೊಲದ ಕಾಗದ ಪತ್ರಗಳು ತಗೊಳ್ಳಿ. ಏನ್ ಸಾಹೇಬ್, ನಾನು ಅವತ್ತೇ ಹೇಳಿದ್ದೆ ನಿಮ್ಗೆ ಈ ಪತ್ರ ಬಿರ್ನಬೇಕು ಅಂತ. ನೀವು ನೋಡಿದ್ರೆ ಈಗ ತರ್ತಿದ್ದೀರಲ್ಲ. ಏನ್ ಮಾಡೋದು, ಕಾಗದ ಪತ್ರಗಳು ಹಳೇದಲ್ವಾ, ಹುಡ್ಕೋದಿಕ್ಕೆ ಸ್ವಲ್ಪ ತಡ ಆಯ್ತು. ಸರ್ಕಾರಿ ಕೆಲಸ ನಮ್ದು, ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ಹುಷಾರಾಗಿ ನೋಡ್ಕೋಬೇಕಲ್ವಾ. ಇದೆಲ್ಲ ನಿಮ್ಗೆ ಅರ್ಥ ಆಗತ್ತೆ ಅನ್ಕೋತೀನಿ. ಹಂಗೇನಿಲ್ಲ ಬಿಡಿ, ನೀವು ನಮ್ಮವರಲ್ವಾ ಸಾಹೇಬ್, ಪರವಾಗಿಲ್ಲ. ಇದ್ಯಾರು ಚೋಟಾ ಕಲೆಕ್ಟರ್ ಸಾಹೇಬ್ರು? ಇವನು ನನ್ನ ಮೊಮ್ಮಗ, ಯಾವಾಗ್ಲೂ ನನ್ನ ಬೆನ್ನಿಂದೇನೆ ಇರ್ತಾನೆ. ಅವನಿಲ್ಲದೆ ನನ್ನನ್ನು ಎಲ್ಲಿ ಹೋಗೋದಕ್ಕೂ ಬಿಡೋದಿಲ್ಲ. ಇವತ್ತು ಇಲ್ಲಿ ಬರ್ತೀನಿ ಅಂತಂದೆ, ನಾನು ಬರ್ತೀನಿ ಅಂತ ಒಂದೇ ಸಮ ಹಠ ಮಾಡ್ಬಿಟ್ಟ, ಅದಕ್ಕೆ ಕರ್ಕೊಂಬಂದೆ. ಪರವಾಗಿಲ್ಲ ಬಿಡಿ, ನಿಮಗೆ ಮೊಮ್ಮಗ ಹುಟ್ಟಿದ ಸುದ್ದಿನೇ ಗೊತ್ತಿರಲಿಲ್ಲ ನನಗೆ. ಎಷ್ಟು ವರ್ಷ ಇವನಿಗೆ ಇವಾಗ? ಹೋದ ವಾರ ಇವನ 4ನೇ ವರ್ಷದ ಹುಟ್ಟಿದಪ್ಪ ಮಾಡಿದ್ವಿ. ತುಂಬ ಚೂಟಿ ಇದ್ದಾನೆ.
ಹೊಸ ಜಾಗ ಅಲ್ವಾ, ಅದಕ್ಕೆ ಸುಮ್ಮನೆ ಕೂತಿದ್ದಾನೆ. ಇವನು ಒಂದು ಕ್ಷಣ ಮನೇಲಿ ಇಲ್ಲ ಅಂತಂದ್ರೆ ಮನೆಯೆಲ್ಲ ಬಿಕೋ ಅನ್ಸತ್ತೆ. ಏ ಕಲೆಕ್ಟರ್ ಸಾಹೇಬ್ರೆ, ಇನ್ನು ಹೊಸ ದಿನ ಆಟೆಯ ನಮ್ಮನೆಗೂ ಮಗ ಬರ್ತದೆ. ನಮ್ಮ ರುದ್ರಣ್ಣ ಪ್ರೆಗ್ನೆಂಟ್, ನಮ್ಮ ರುದ್ರಣ್ಣನ ಹೆಣ್ಣು ಪ್ರೆಗ್ನೆಂಟು. ಒಳ್ಳೆ ಸಿಹಿ ಸುದ್ದಿನೇ ಹೇಳಿದ್ರೆ ಶಂಕರ ಅವ್ರೆ, ಕಂಗ್ರಾಚುಲೇಷನ್. ಸೂರ್ಯದ್ರುಕ್ನರೇ, ನೀವು ತಾತ ಆಗ್ತಾ ಇದ್ದೀರಾ. ನಿಮ್ಮ ಮೊಮ್ಮಗೂ ಜೊತೆ ನೀವು ಆಟ ಆಡ್ಕೊಂಡಿರ್ಬೋದು. ಇದೇ ಖುಷಿಗೆ ಸ್ವೀಟ್ ಅಲ್ಲಿ ಬರೀ ಸ್ವೀಟ್ ತಗೊಂಡು ಏನ್ ಮಾಡ್ತೀರಾ ಸಾಹೇಬ್ರೆ? ಒಂದಿನ ಟೈಮ್ ನೋಡ್ಕೊಂಡು ಎಲ್ರಿಗೂ ಭರ್ಜರಿ ಆಗಿ ಬಾಡೂಟಾನೆ ಹಾಕ್ಸೋಣ ಬಿಡಿ. ಅದು ಅದು ನಿಮ್ ಲೆವೆಲ್ಗೆ ಸ್ವೀಟಾ? ಏನಿದ್ರು ಬಾಡೂಟನೇ ಬೆಸ್ಟ್. ಶಂಕರ ಅವ್ರೆ, ನಿಮ್ ಕಡೆದು ಯಾವಾಗ ಗುಡ್ ನ್ಯೂಸ್? ಇವಾಗಷ್ಟೇ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ. ನೀವು ಅಷ್ಟೇ, ನಿಮ್ಮ ಅಣ್ಣನ ತರ ಆದಷ್ಟು ಬೇಗ ಸಿಹಿ ಸೂದಿ ಕೊಟ್ಬಿಡಿ. ನಮ್ ಶಂಕರ ಮೊನ್ನೆ ತಾನೇ ಹೆಂಡ್ರ ಜೊತೆ ಅಲಿಮುನಿಗ್ ಹೋಗ್ ಬಂದವನೇ, ಆದಷ್ಟು ಬೇಗ ಅವನು ಸಿಹಿ ಸುದ್ದಿ ಕೊಡ್ತಾನೆ ನೋಡ್ತಾ ಇರಿ. ಅಲ್ವೇನ ಚಿಕ್ಕವನೇ? ಅವತ್ತು ನನ್ನ ಗಂಡನ ಬಿಟ್ಟು ಊಟನೇ ಮಾಡಿಲ್ಲ. ಅತ್ತೆವ ಬಲವಂತ ಮಾಡಿದ್ರು ಅಂತ ತಿಂದ್ಬಿಟ್ಟೆ. ಫಸ್ಟ್ ಇವ್ರು ಬಂದಿದ ತಕ್ಷಣ ಊಟಕ್ಕೆ ಹಾಕಿಡ್ಬೇಕು. ಏನ್ ಯೋಚನೆ ಮಾಡ್ತಿದ್ಯಾ ಮಗ? ಅಪ್ಪಯ್ಯ ಬಂದಿದ ತಕ್ಷಣ ಅಪ್ಪಂಗೆ ಏನಾದ್ರು ಉಣ್ಣಕ್ಕಿಕ್ಕಿ ನಾವು ಏನನ್ನ ತಿನ್ನೋಣ. ಈಗ ನಾನು ಒಬ್ಳಲ್ಲ, ನಾವಿಬ್ರಲ್ವೇ. ನಾನಿನ್ನ ಸಂದಾಗಿ ನೋಡ್ಕೊಬೇಕು. ನೀನು ಬೇಗ ಹೊರಗಡೆ ಬಂದ್ಬಿಡು. ನೀನ್ ಚೆನ್ನಾಗಿ ತಿಂದು ಉಂಡು ದೊಡ್ಡವನಾಗಿ ಅವನ್ಗೆ ಆಸರೆ ಆಗ್ಬೇಕಲ್ಲ. ನಿಂಗೆ ಗೊತ್ತದಲ್ವಾ ಮಗ, ನಿನ್ ಜೀವಕ್ಕೆ ಸಂಸ್ಕಾರ ಬಂದದೆ. ನಾನು ನಿನ್ನ ಬಿಟ್ಕೊಡಕ್ಕಿಲ್ಲ, ನಾನು ನಿನ್ನ ಉಳಿಸ್ಕೊಂಡೇ ಉಳಿಸ್ಕೊತೀನಿ. ನೀ ನನಗೆ ಬೇಕು. ಇವಾಗ ಬಂದ್ರಿಯಾ? ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಸಾರು ರೀ. ಲಲ್ಲ ಮುಟ್ಟೋಷ್ಟು ಧೈರ್ಯ ಬಂತೇನೆ ನಿನಗೆ? ಎಂತ ಹೊಡೆದಾದ್ರೆ ನಿನ್ನಿಂದ ದಿನ ಒಂದು ಹೊಸ ಪ್ಲಾನ್ ಮಾಡೋಕ್ಕಾಗೈತೆ ಕಡೆ ನನಗೆ. ಇಲ್ಲಿದ್ದ ನಲ್ಲೂ ಇಡೀ ಮನೆಯವ್ರ ಹತ್ರ ಎಲ್ಲ ಬೈಸ್ಕೊಳಗಾಗ್ಬಿಟ್ಟಿದೆ. ಇಲ್ಲಿದ್ದ ಕಡೆ ಲೇ, ನಿನ್ನಿಂದ ನನ್ನ ಜೀವನಕ್ಕೆ ತೊಟ್ಟು ಅದಿಷ್ಟ ಆಗ್ಬಿಟ್ಟಿದ್ಯಾ ನೀನು. ಲಲ್ಗುರಿ ಇಲ್ಲಿರಲ್ಲ. ಇದು ಕಡೆ ಲಲ್ಗುರಿ, ಇದನ್ನ ಮಾತ್ರ ಲಲ್ಲು ಸುಮ್ಮನೆ ಬಿಡಕ್ಕಿಲ್ಲ. ಯಾವ ಕಾರಣಕ್ಕೋ ಇದರ ಸುಮ್ಮನೆ ಬಿಡಕ್ಕಿಲ್ಲ. ಬೇಡ ರೀ,
ನೋಡ್ರಿ, ನನ್ನ ಮಾತು ಕೇಳಿ. ಅನಿಷ್ಟ ಹೋಯ್ತು.